ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ರಮಾ ಸ್ಟಿಫಿನ್ ಇವತ್ತು ನಾನು ನಿಮಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಬಣ್ಣದ ಸೌತೆಕಾಯಿಯ ಸಿಪ್ಪೆ ಸುಟ್ಟು ಹುಳಿ ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತೀನಿ. ಸಿಪ್ಪೆ ಸುಟ್ಟು ಹುಳಿ ಅಂತ ನೀವು ಅಷ್ಟೇ ಕೇಳಿರಲ್ಲ, ಅದಕ್ಕೆ ಇದು ಸ್ಪೆಷಲ್ ರೆಸಿಪಿ. ಏನಪ್ಪ ಅದರ ಅರ್ಥ ಅಂದರೆ, ಬಣ್ಣದ ಸೌತೆಕಾಯಿನ ಸುಟ್ಬಿಟ್ಟು ಅದರಲ್ಲಿ ಸಾಂಬಾರ್ ಮಾಡ್ತಾ ಇರೋದು. ಹುಳಿ ಅಂದರೆ ಸಾಂಬಾರ್ ಅಂತ ಅರ್ಥ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ರಮಾ ಸ್ಟಿಫಿನ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೊದಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. 2 ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಇಂಗು, 2 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಧನಿಯಾ, 8-10 ಬ್ಯಾಡ್ಗೆ ಮೆಣಸಿನಕಾಯಿ, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಮೆಂತ್ಯ, 1 ಕೆಜಿಯಷ್ಟು ಬಣ್ಣದ ಸೌತೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 3-4 ಸ್ಪೂನ್ ಎಣ್ಣೆ, 2 ಸ್ಪೂನ್ ಬೆಲ್ಲ, 1 ಬೌಲ್ ಫುಲ್ ಕೊಬ್ಬರಿ ತುರಿ. ಇಡೀ ಬಣ್ಣದ ಸೌತೆಕಾಯಿ ಆಲ್ಮೋಸ್ಟ್ 1.5 ಕೆಜಿ ಇತ್ತು, ಅದರಲ್ಲಿ ಅರ್ಧ ತಗೊಂಡಿದ್ದೀನಿ, ಅಂದರೆ ಆಲ್ಮೋಸ್ಟ್ 1 ಕೆಜಿ ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಳ್ಬೇಕು. ಕಟ್ ಮಾಡ್ಕೊಬೇಕಾದ್ರೆ ಅದ್ರ ಮೇಲ್ಗಡೆ ಇರೋ ತೆರಳನ್ನ ನೀವು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಇನ್ನೊಂದು ಡಿಶ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಫುಲ್ಲು ನೋಡಿ ಮರಿಬೇಡಿ, ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ಬಣ್ಣದ ಸೌತೆಕಾಯಿ ಮೇಲಿರೋ ತೆರಳನ್ನ ನಾನು ಹೆಂಗೆ ತೆಗೆದಿಟ್ಕೊತಿದ್ದೀನಿ ಅಂತ ನೀವು ನೋಡ್ಕೊತಾ ಇರ್ಬೋದು. ಅದೇ ರೀತಿ ನೀವು ತೆಗೆದು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡ ಮೇಲೆ ಇಲ್ಲಿ ಬಣ್ಣದ ಸೌತೆಕಾಯಿನ ನಾನು 2 ಪೀಸ್ ಮಾಡಿಟ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಮಾಡ್ಕೊತಾ ಇಲ್ಲ ಸಾಂಬಾರ್ಗೆ, ಅದು ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ರೀತಿ ಬಣ್ಣದ ಸೌತೆಕಾಯಿನ 2 ಪೀಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗೆಲ್ಲ ಬಣ್ಣದ ಸೌತೆಕಾಯಿ ಪೀಸ್ಗಳನ್ನು ನಾನು ತೋರಿಸ್ತಿರೋ ಥರ ಕೊಚ್ಚಿಟ್ಕೊಳ್ಬೇಕು, ಮಧ್ಯದಲ್ಲಿ ಮತ್ತು ಸೈಡಲ್ಲಿ ಎಲ್ಲ ಸೈಡಿಂದನು ಕೊಚ್ಚಿಟ್ಕೊಳ್ಬೇಕು. ಅಂದರೆ ಅರ್ಧದವರೆಗೂ ಕಟ್ ಮಾಡಿಟ್ಕೊಳ್ಳಿ, 2 ಸೈಡಿಂದನೂ ಅರ್ಧ ಅರ್ಧ ಕಟ್ ಮಾಡಿಟ್ಕೊಳ್ಳಿ. ನೀವು ಈ ರೀತಿ ಕಟ್ ಮಾಡಿಟ್ಕೊಳ್ಳೋದ್ರಿಂದ ನೀವು ಹಾಕೋ ಮಸಾಲೆ ಎಲ್ಲ ಅದರೊಳಗೆ ಸೇರುತ್ತೆ, ಇನ್ನೂ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಎಲ್ಲದನ್ನು ಕಟ್ ಮಾಡಿ ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅಂತ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೊಂದು 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಬಣ್ಣದ ಸೌತೆಕಾಯಿ ನೀವು ಆವಾಗಲೇ ಹೆಚ್ಚಿಟ್ಕೊಂಡಿದ್ರಲ್ಲ, ಅದರದ್ದು ಸಿಪ್ಪೆ ಭಾಗ ಎಣ್ಣೆ ಮೇಲೆ ಇಟ್ಬಿಟ್ಟು ನೀವು ಸುಡಬೇಕು. ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಬಣ್ಣದ ಸೌತೆಕಾಯಿ ಪೀಸ್ಗಳನ್ನ ನೀವು ಪ್ಯಾನ್ ಮೇಲೆ ಇಟ್ಬಿಟ್ಟು ಎಲ್ಲ ಅದನ್ನು ಸುಡಬೇಕು. ಅದಕ್ಕೆ ಇದು ಸಿಪ್ಪೆ ಸುಟ್ಟು ಹುಳಿ ಅಂತ ನಾನು ಹೆಸರಿಟ್ಟಿರೋದು. ಏನಕ್ಕೆ ಅಂದರೆ ನಾವು ಸಿಪ್ಪೆನ ಸುಟ್ಟುಬಿಟ್ಟು ಆಮೇಲೆ ಅದರಲ್ಲಿ ಸಾಂಬಾರು ಮಾಡಬೇಕು, ಆವಾಗ ತುಂಬ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಇವಾಗ ಸಿಪ್ಪೆ ಸೈಡ್ ಕರೆಕ್ಟಾಗಿ ಫ್ರೈ ಆಗಿರುತ್ತೆ, ಇವಾಗ ಎಲ್ಲದನ್ನು ತಿರ್ಗಿಸ್ಕೊಂಬನ್ನಿ. ಇನ್ನೊಂದು ಸೈಡೂ ಬೇಯುತ್ತೆ, ಅರ್ಧ ಇಲ್ಲಿ ಬೇಯಿಸ್ಬೇಕು, ಇನ್ನರ್ಧ ನಾವು ಪಾತ್ರೆಯೊಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಿ ಬೇಯಿಸ್ಕೊಬೇಕು. ನೀವು ಕೇಳ್ಬೋದು ಏನಕ್ಕೆ 2 ಸರಿ ಬೇಯಿಸ್ಕೊಬೇಕು, ಒಂದು ಸರಿ ಸಿಪ್ಪೆ ಸುಟ್ಬಿಟ್ಟು ಆಮೇಲೆ ಇನ್ನೊಂದು ಸರಿ ಪಾತ್ರೆಯೊಳಗೆ ಇಟ್ಟು ನೀರು ಹಾಕ್ಬಿಟ್ಟು ಏನಕ್ಕೆ ಬೇಯಿಸ್ಬೇಕು ಅಂತ. ಆದರೆ ನೀವು ಈ ರೀತಿ ಒಂದು ಸರಿ ಬೇಯಿಸ್ಬಿಟ್ಟು ನೋಡಿ, ಆವಾಗ ಅದ್ರ ಟೇಸ್ಟೇ ಚೇಂಜ್ ಆಗುತ್ತೆ. ನೀವು ಸಿಪ್ಪೆನ ಸುಟ್ಟಿರೋ ಟೇಸ್ಟೇ ಬೇರೆ ರೀತಿ ಬರುತ್ತೆ, ತುಂಬ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದೊಂದನ್ನೇ ತಿರ್ಗಿಸಾಕ್ಬೇಕಾದ್ರೆ ಸ್ಪೂನು, ನೈಫು, ಸೌಟು ಏನಾದರೂ ಯೂಸ್ ಮಾಡಿ. ನಮ್ಮಮ್ಮ ತುಂಬ ಸ್ಟ್ರಾಂಗ್ ಇದ್ದಾರೆ, ಕೈಯಲ್ಲೇ ತಿರ್ಗಿಸಾಕ್ತಾ ಇದ್ದಾರೆ. ನಿಮ್ಗೆ ಆಗದೆ ಇದ್ದರೆ ಏನಾದರೂ ಒಂದು ಯೂಸ್ ಮಾಡಿಬಿಟ್ಟು ತಿರ್ಗಿಸಾಕಿ. ಎಲ್ಲ ತಿರ್ಗಿಸಾಕಿದ್ಮೇಲೆ ಆ ಸೈಡನ್ನು ಒಂದು 5 ನಿಮಿಷ ಫ್ರೈ ಆಗಕ್ಕೆ ಬಿಡಿ. 2 ಸೈಡು ನೀಟಾಗಿ ಫ್ರೈ ಆಗಿದೆ. ಇವಾಗ ಎಲ್ಲದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡ್ಬೋದು ನೀವೇ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸಬೇಕು. ತುಂಬ ಅದು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅರ್ಧ ಅಲ್ಲಿ ಬೇಯಿಸಿರ್ತೀರ. ಸೊ ಇಲ್ಲೊಂದು 2 ನಿಮಿಷ ಹಾಕ್ಬಿಟ್ಟು ನೀರಲ್ಲಿಟ್ಟು ಬೇಯಿಸಿದ್ರೆ ಸಾಕು. ಇವಾಗ ಸಾಂಬಾರ್ಗೆ ಮಸಾಲೆ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ 1-2 ಚಮಚ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಎಲ್ಲದನ್ನು ಎಷ್ಟೆಷ್ಟು ಹಾಕ್ಬೇಕಂತ ನಾನು ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸ್ಕೊಟ್ಟಿದ್ದೆ. ಬೇಕಂದರೆ ವಿಡಿಯೋ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಬರ್ಬೋದು. ಈಗ ಎಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಫ್ರೈ ಮಾಡ್ಕೊಬೇಕು. ಆದಮೇಲೆ ಅರಿಶಿನ, ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಬ್ಯಾಡ್ಗೆ ಮೆಣಸಿನ್ಕಾಯಿನ ನೀವು ಕಲರ್ ಬರೋದಕ್ಕೆ ಸೇರಿಸೋದು, ಖಾರ ಏನು ಅಷ್ಟೊಂದು ಬರೋಲ್ಲ.
ಅದಕ್ಕೆ ಒಂದು 8 ರಿಂದ 10 ತಗೊಂಡಿದ್ದೀನಿ ಜಾಸ್ತಿ ಆಗಲ್ಲ ಅಂತ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿದ ಮೇಲೆ ನೀವು ಒಂದು ರೌಂಡ್ ಫ್ರೈ ಮಾಡ್ಕೊಬೇಕು ಅಂದ್ರೆ ಹುರ್ಕೊಬೇಕು ನಂತರ ಧನಿಯಾ ಒಂದು ಬೌಲ್ ಕೊಬ್ಬರಿ ತುರಿ ಹಾಕಿ ಎಲ್ಲ ಅದನ್ನು ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೋಬೇಕು ಒಂದಕ್ಕೊಂದು ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಯಾಕಂದರೆ ನಾವು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಬೇಕು ಅದಕ್ಕೆ ಎಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋ ಮುಂಚೆ ಮಿಕ್ಸಿಗೆ ಒಂದು ಚಿಟಿಕೆ ಹಿಂಗೆ ಹಾಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ತಯಾರಾಗಿದೆ ಅಂತ ಆ ಪೇಸ್ಟ್ನ ನೀವು ಆವಾಗಲೇ ಬೇಯಿಸೋಕೆ ಇಟ್ಟಿದ್ರಲ್ಲ ಬಣ್ಣದ ಸೌತೆಕಾಯಿ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದೇ ಬೌಲಲ್ಲಿ 2 ಬೌಲ್ ನೀರನ್ನು ಸೇರಿಸ್ತಾ ಇದ್ದೀನಿ ಆ ಪೇಸ್ಟೆಲ್ಲೂ ಗಂಟು ಗಂಟಾಗಿ ಕೂರಬಾರ್ದು ಫುಲ್ಲು ನೀಟಾಗಿ ನೀವು ಮಿಕ್ಸ್ ಮಾಡಬೇಕು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿಗೆ ಅಂತ ಸ್ವಲ್ಪ ಹುಳಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಾಕ್ಬಿಡ್ತಾ ಇದ್ದೀನಿ ನೋಡಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸಾಂಬಾರು ಅಂದಮೇಲೆ ಅದಕ್ಕೆ ಒಗ್ಗರಣೆ ಇರಲೇಬೇಕಲ್ವ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪುಟ್ಟು ಬಾಣಲಿಗೆ 2-3 ಚಮಚ ಎಣ್ಣೆ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಸಾಸಿವೆ ಹೊಟ್ಟದ ಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಅದನ್ನು ಹುರ್ಕೊಳ್ಳಿ ಸಾಂಬಾರ್ ಮೇಲೆ ಹಾಕ್ಬಿಟ್ರೆ ಮುಗಿತು ಒಗ್ಗರಣೆನ ಸ್ಪೆಷಲ್ ಆಗಿರೋ ಬಣ್ಣದ ಸೌತೆಕಾಯಿ ಸಿಪ್ಪೆ ಸುಟ್ಟಿನ ಹುಳಿ ರೆಡಿಯಾಗಿದೆ ಇರಿ 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 ಒಂದು ನಿಮಿಷ ಎಲ್ಲೂ ಹೋಗ್ಬೇಡಿ ವಿಡಿಯೋ ನಾನು ಎಂಡ್ ಮಾಡ್ತಾ ಇಲ್ಲ ಆವಾಗಲೇ ಹೇಳಿದ್ದೆ ಅದ್ರ ತೆರಳು ತೆಗೆದಿಟ್ಕೊಳ್ಳಿ ಇನ್ನೊಂದು ರೆಸಿಪಿ ಮಾಡಿಕೊಡ್ತೀನಿ ಅದರಿಂದ ಇನ್ನೊಂದು ರೆಸಿಪಿ ತೋರಿಸ್ತೀನಿ ಅಂತ ಆ ರೆಸಿಪಿ ಏನಪ್ಪ ಅಂದರೆ ಬಣ್ಣದ ಸೌತೆಕಾಯಿ ತೆರಳಿನಿಂದ ಮಾಡುವ ತಂಬುಳಿ ತಂಬುಳಿ ಅಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಅದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ 1-2 ಚಮಚ ಎಣ್ಣೆ 2 ಸ್ಪೂನ್ ಉದ್ದಿನ ಬೇಳೆ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಒಂದು ರೌಂಡ್ ಹುರ್ಕೊಳ್ಳಿ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಸಾಕು ನಂತರ ಅದಕ್ಕೆ ಒಂದು ಬೌಲ್ ಕೊಬ್ಬರಿ ತುರಿ ಸೇರಿಸ್ತಾ ಇದ್ದೀನಿ ಅದನ್ನು ನೀವು ಸೇರಿಸಿದ್ಮೇಲೆ ಚೆನ್ನಾಗಿ ಹುರ್ಕೊಬೇಕು ನೀವೇನಾಗ್ತಿರೋ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ಅದಕ್ಕೆ ಎಲ್ಲದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ಅದೇ ಬಾಣಲಿಗೆ ಅವಲೆ ತೆಗೆದಿಟ್ಕೊಂಡಿದ್ರಲ್ಲ ಬಣ್ಣದ ಸೌತೆಕಾಯಿ ತೆರಳು ಆ ತೆರಳನ್ನ ಹಾಕಬೇಕು ಬೀಜನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಬೀಜನ ಹಾಕ್ತಾ ಇಲ್ಲ ನಾನಿಲ್ಲಿ ಬರೀ ತೆರಳು ಮಾತ್ರ ಹಾಕಿ ಅದನ್ನು ಒಂದು ರೌಂಡ್ ಹುರ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನೆಲ್ಲ ಅದು ಹೀರ್ಕೊಳ್ಳುತ್ತೆ ಹೀರ್ಕೊಂಡ್ರೆ ಅದು ಬೆಂದಿದೆ ಅಂತ ಅರ್ಥ ನೀಟಾಗಿ ಬೆಂದಾಗಿದೆ ಆಮೇಲೆ ಅದನ್ನು ಆವಾಗಲೇ ಮಿಕ್ಸಿ ಜಾರಲ್ಲಿ ಎತ್ತಿಟ್ಕೊಂಡಿದ್ರಲ್ಲ ಆ ಮಿಕ್ಸಿ ಜಾರ್ಗೆ ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿಟ್ಕೊಂಡ್ಬಿಡಿ ನೋಡ್ಬೋದು ನೀಟಾಗಿ ರುಬ್ಬಿಟ್ಕೊಂಡಿದ್ದೀವಿ ಕೊನೆಯದಾಗಿ ಈ ಸ್ಪೂನ್ ನಾರ್ಮಲ್ ಟೀಸ್ಪೂನಲ್ಲೇ 2 ಸ್ಪೂನ್ ಅದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ ತಂಬುಳಿಗೆ ಮೇಯ್ನ್ ಇಂಗ್ರೀಡಿಯೆಂಟೇ ಮೊಸರು ಆಮೇಲೆ ಕೊನೆಯದಾಗಿ ಒಂದು ಒಗ್ಗರಣೆ ಹಾಕ್ಬಿಟ್ರೆ ತಂಬುಳಿ ರೆಡಿ ಎರಡು ನಮ್ಮ ಮಲ್ನಾಡ್ ಸ್ಟೈಲ್ ರೆಸಿಪೀಸ್ ಒಂದು ಹಸಿ ರೆಸಿಪಿ ಒಂದು ಬಿಸಿ ರೆಸಿಪಿ ಎರಡು ಸಖತ್ತಾಗಿ ರೆಡಿಯಾಗಿದೆ ಈ ಹಸಿ ರೆಸಿಪಿಗಳು ಈ ತಂಬುಳಿ ಮಾಡಿದ್ನಲ್ಲ ಅದೆಲ್ಲ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಗೆ ಇವು ಎರಡು ರೆಸಿಪಿನೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ರಮಾ ಸ್ಟಿಫಿನ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು